ಎಫ್ಡಿಐ ಕೆಲಸ ಕೊಡಿಸೋದಾಗಿ ಯುವಕನಿಗೆ ವಂಚಿಸಿದ್ದ ಮಹಿಳಾ ಪಿಎಸ್ಐ ವಂಚನೆಯ ಆರೋಪದಲ್ಲಿ ಪಿಎಸ್ಐ ಅಶ್ವಿನಿಯ ಅನಂತಪುರ ಅಮಾನತು ಮಾಡಿದ ಸಿಟ್ಟಿಗೆ ನ್ಯಾಯ ಕೇಳಿದ ಯುವಕನ ಮೇಲೆ ಬೆದರಿಕೆಯೊಡ್ಡಿದ್ದಾರೆ. ಕೆಲಸ ಕೊಡಿಸೋದಾಗಿ ಯುವಕನಿಗೆ ವಂಚಿಸಿದ್ದ ಆರೋಪದಡಿ ಪಿಎಸ್ಐ ಅಶ್ವಿನಿ ಅನಂತಪುರ ಅವರನ್ನು ಅಮಾನತುಗೊಳಿಸಲಾಗಿದೆ. ಈ ಸಿಟ್ಟಿಗೆ ನ್ಯಾಯ ಕೇಳಿದ ಯುವಕನ ಮೇಲೆ ಬೆದರಿಕೆಯೊಡ್ಡಿದ್ದಾರೆ. ಅಶ್ವಿನಿ ಮತ್ತು ಮನೆಯವರಿಂದ ಯುವಕ ಸಂಗಮೇಶ್ಗೆ ಬೆದರಿಕೆಯೊಡ್ಡಿದ ಆರೋಪ. ಈಗ ಅಶ್ವಿನಿ ಮತ್ತು ಕುಟುಂಬಸ್ಥರ ವಿರುದ್ಧ ಸಂಗಮೇಶ್ ಝಳಕಿ ದೂರು ಕೊಟ್ಟಿದ್ದಾರೆ. ಫೋನ್ ಮಾಡಿ ಮನೆಗೆ ಬಂದು ಬೆದರಿಕೆ ಹಾಕಿರುವುದಾಗಿ ಆರೋಪಿಸಿದ್ದಾರೆ. ರಕ್ಷಣೆಗಾಗಿ ಬಾಗಲಕೋಟೆ ಎಸ್ಪಿ ಜಯಪ್ರಕಾಶ್ಗೆ ಸಂಗಮೇಶ್ ಮೊರೆ ಹೋಗಿದ್ದಾರೆ. ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆಪ್ ಸಹಾಯ ಪಡೆದು ಬಾಗಲಕೋಟೆ ಎಸ್ಪಿಗೆ ಸಂಗಮೇಶ್ ದೂರು. ಪಿಎಸ್ಐ ಅಶ್ವಿನಿ ಅವರ ಗಂಡ ಸ್ವರೂಪ್, ಅಪ್ಪ ಈರಪ್ಪ, ಚಿಕ್ಕಪ್ಪ ಚನ್ನಪ್ಪ ವಿರುದ್ಧ ದೂರು ಕೊಟ್ಟಿದ್ದಾರೆ ಸಂಗಮೇಶ್. ಎಫ್ಡಿಐ ಕೆಲಸ ಕೊಡಿಸೋದಾಗಿ 2,10,000 ರೂಪಾಯಿ ಹಣ ಪಡೆದಿದ್ದು ಅಷ್ಟೇ. ಕೆಲಸ ಸಿಗದಿದ್ದಾಗ ಹಣ ವಾಪಸ್ ಕೇಳಿದ್ದಕ್ಕೆ ಜಾರ್ಕೊಂಡಿದ್ದು. ನ್ಯಾಯ ಕೊಡಿಸಿ ಅಂತ ಸಂಗಮೇಶ್ ಹೇಳಿದ್ರು. ಬಾಗಲಕೋಟ್ ಜಿಲ್ಲೆಯ ಚಿಕ್ಕಲಿಕ್ಕಿ ಗ್ರಾಮದ ಯುವಕ ಸಂಗಮೇಶ್ ಜಳಕಿ ಅವರಿಂದ ಹಣ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಇವತ್ತಿನ ದಿವಸ ಈ ಒಂದು PS ಆಗಿರ್ತಕ್ಕಂಥ ಅಶ್ವಿನಿ ಅವರ ಅಮಾನತು ಕೂಡ ಆಗಿರುವಂಥದ್ದು. ಇವತ್ತು ಆ ಒಂದು ಕುಟುಂಬಸ್ಥರಿಂದ, ಅಂದರೆ ಅಶ್ವಿನಿ ಅವರ ಕುಟುಂಬದವರ ಕಡೆಯಿಂದ ಬೆದರಿಕೆ ಬಂದಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಏನೊಂದು ಆ ಒಂದು ದುಡ್ಡನ್ನು ನೀಡಿರ್ತಕ್ಕಂಥ ಸಂಗಮೇಶ್ ಇವತ್ತು ಬಾಗಲಕೋಟೆ SP ಕಚೇರಿಗೆ ಅವರಿಗೆ ಬಂದಿರುವಂಥದ್ದು. ಬರುವ ಜೊತೆಗೆ ತಮಗೆ ಬೆದರಿಕೆ ಕರೆಗಳಿದ್ದಾವೆ, ತಮಗೆ ರಕ್ಷಣೆಯನ್ನು ಕೊಡಿ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಇವತ್ತು ಮನವಿಯನ್ನು ಕೊಡಲಿಕ್ಕೆ ಬಂದಿರುವಂಥದ್ದು. ಸ್ವತಃ ಈಗ ಸಂಗಮೇಶ್ ಅವರು ನಮ್ಮ ಜೊತೆಗಿದ್ದಾರೆ, ಆ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದು ಕೇಳೋಣ. ಸರ್, ಇವತ್ತು ಬಾಗಲಕೋಟೆ SP ಕಚೇರಿಗೆ ಪ್ರಮುಖವಾಗಿ ಯಾವ ಕಾರಣಕ್ಕೆ ಬಂದಿರಿ? ಸರ್, ಅದಕ್ಕಿಂತ ಮುಂಚೆ ನಾನು ಮೊದಲಿಗೆ ಸುವರ್ಣ ನ್ಯೂಸ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಪೊಲೀಸ್ ಇಲಾಖೆ ಹಾಗೂ ಸರ್ಕಾರಕ್ಕೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಪ್ರಸಾರ ಮಾಡಿದ ವರದಿಯನ್ನು ಅವರು ನೋಡಿ, ಹಾಂ ಸರ್, ಈ ವರದಿಯಿಂದ ಅಶ್ವಿನಿ ಅನಂತಪುರ ಅನ್ನೋರನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ ಸರ್. ಅದು ತಪ್ಪು ಮಾಡಿದವರಿಗೆ ಒಂದು ಪನಿಷ್ಮೆಂಟ್ ಅನ್ನೋದನ್ನ ನೀಡ್ತಾ ಇದೆ ಅನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ ಸರ್, ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಬಗ್ಗೆ. ಅದಾದಮೇಲೆ ಇವತ್ತು ಈ ಏನು ಸುದ್ದಿ ಪ್ರಸಾರ ಆಗಿತ್ತು, ಅದಾದಮೇಲೆ ನನಗೆ ಕೆಲವೊಂದಿಷ್ಟು ಕರೆಗಳು ಬರೋಕ್ಕೆ ಸ್ಟಾರ್ಟ್ ಆದವು ಸರ್. ಕರೆಗಳು ನೇರವಾಗಿ ಅಶ್ವಿನಿ ಅವರಿಂದ ಏನು ಬಂದಿಲ್ಲ, ಆದರೆ ಅವರ ಸಂಬಂಧಿಕರು ಮತ್ತು ಅವಳ ಗಂಡ ನನಗೆ ಕರೆ ಮಾಡಿ ಇದನ್ನ ಇಲ್ಲಿಗೆ ಮುಗಿಸೋದು ಒಳ್ಳೆಯದು, ಇದನ್ನ ಭಾಳ ಬೆಳೆಯಕ್ಕೆ ಬಿಡಬಾರ್ದು, ಎಲ್ಲ ರಿಲೇಟಿವ್ಸೇ ಇದ್ದೀವಿ ಅಂತ ಹೇಳೋದ್ರೊಂದಿಗೆ, ನೋಡಿ ನಿಮಗೂ ಮುಂದೆ ಸಮಸ್ಯೆಗಳಾದರೆ ಆಗ್ಬೋದು, ಅದರ ಬಗ್ಗೆ ಇವಾಗಲೇ ಯೋಚನೆ ಮಾಡಿ ಅನ್ನೋ ಜೀವ ಬೆದರಿಕೆನೂ ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು SP ಸಾಹೇಬ್ರ ಮುಂದೆ ಅವರು ಹಾಕ್ತಾ ಇರ್ತಕ್ಕಂಥ ಜೀವ ಬೆದರಿಕೆ ಹಾಗೂ ನಡೆದಿರ್ತಕ್ಕಂಥ ವಂಚನೆಯ ಪ್ರಕರಣವನ್ನು ನಾನು ಫಿರ್ಯಾದಿ ರೂಪದಲ್ಲಿ ಮಾನ್ಯ SP ಸಾಹೇಬ್ರಿಗೆ ಇವತ್ತು ಸಲ್ಲಿಸೋಕ್ಕಂತ ಬಂದಿದ್ದೀನಿ. ಇದು ಸಂಗಮೇಶ್ ಚಳಿಕೆಯವರ ಮಾತು. ಯಾಕಂದರೆ ಏನೋ ಒಂದು ವಂಚನೆಯ ಪ್ರಕರಣವನ್ನು ಬಯಲುಗಡೆದಿರತಕ್ಕಂಥ ಸುವರ್ಣ ನ್ಯೂಸ್ಗೆ ಧನ್ಯವಾದನ ಹೇಳ್ತೇನೆ. ಮತ್ತು ಅದರ ಜೊತೆಗೆ ಅಶ್ವಿನಿ ಅವರಿಗೆ ಆ ಒಂದು ಶಿಕ್ಷೆ ಆಗೋವರೆಗೂ ಕೂಡ ಬಿಡೋದಿಲ್ಲ, ಹೋರಾಟವನ್ನು ಮಾಡ್ದೇನೆ ಅನ್ನುವಂಥ ಮಾತನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಸೈಯದಿನ ಅಂದ್ರ ಜೊತೆ ಮಲ್ಲಿಕಾರ್ಜುನ ಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ, ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್.